ಅಮೃತ ಮಹೋತ್ಸವ ಕಾಂಗ್ರೆಸ್ ನಾಯಕ ವೇಣುಗೋಪಾಲ್ ಅವರು ಭಾಷಣವನ್ನ ಮಾಡಿದ್ರು, ಕರ್ನಾಟಕ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನ ಮಾಡಿದ್ರು, ಹಾಗೇನೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟ ಬಿಜೆಪಿ ಸರ್ಕಾರ ಇದೆ, ಮುಂದಿನ ಬಾರಿ ಮತ್ತೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸವನ್ನು ಮಾಡಬೇಕು ಅನ್ನುವಂತ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಸನ್ಮಾನವನ್ನ ಮಾಡಲಾಗ್ತಾ ಇದೆ, ವೇದಿಕೆ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಸನ್ಮಾನಿಸಲಾಗ್ತದೆ. ಅವರಿಗೆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರಿಗೂ ಕೂಡ ಈಗಾಗಲೇ ಬೆಳ್ಳಿ ಬುದ್ಧನ ಪ್ರತಿಮೆಯನ್ನ ನೀಡಿ ಸನ್ಮಾನವನ್ನ ಮಾಡಲಾಯಿತು. ಈಗ ಡಿಕೆ ಶಿವಕುಮಾರ್ ಅವರಿಗೆ ಸನ್ಮಾನಿಸಲಾಗ್ತದೆ, ಅವರಿಗೆ ಗೌರವ ಅರ್ಪಣೆ. ವೇಣುಗೋಪಾಲ್ ಅವರಿಗೂ ಕೂಡ ಸನ್ಮಾನಿಸಲಾಗ್ತಾ ಇದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಶ್ರೀನಿವಾಸ್ ಅವರಿಗೆ, ಸುರೇಶ್ ಶ್ರೀನಿವಾಸ್ ಎಐಸಿಸಿ, ಹಾಗೆನೆ ಎಲ್ಲ ಕಾರ್ಯಾಧ್ಯಕ್ಷರುಗಳಿಗೆ, ಹಾಗೆ ಎಐಸಿಸಿ ಸೆಕ್ರೆಟರಿಸ್ಗೆ. ನಾವು ಐ ರಿಕ್ವೆಸ್ಟ್ ಶ್ರೀ ರಾಹುಲ್ ಜಿ ಟು ಇನಾಗ್ರೇಟ್ ದ ಪ್ರೋಗ್ರಾಮ್. ಇನಾಗ್ರೇಟ್ ಮಾಡಿಸ್ತಾ ಇದ್ದಾರೆ, ಅದಾದ್ಮೇಲೆ ಈಗ ಅವ್ರ ಕೈಲೆ ಮಾತಾಡ್ಸಿ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರಿಗೆ ತಮ್ಮ ರಾಮನಗರ ಕನಕಪುರದ ರೇಷ್ಮೆ ಸಾಲನ್ನ ಹೊದಿಕೆ ಮಾಡ್ತಕ್ಕಂಥ ಮುಖಾಂತರ ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ನಿಜಕ್ಕೂ ಒಂದು ಅಪೂರ್ವವಾದಂಥ ಒಂದು ಅಪರೂಪದ ತಮ್ಮೆಲ್ಲರ ವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಸುಂದರವಾದಂಥ ಒಂದು ನೋಟ ಇದು. ಥ್ಯಾಂಕ್ ಯು. ಇಬ್ಬರು ಮುಖಂಡರಿಗೆ ಧನ್ಯವಾದಗಳು. ಈಗ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.